ಇಂದು ಈ ನಾಡಿನಲ್ಲಿ ಸ್ವತಂತ್ರವಾಗಿ ಬದುಕುತ್ತಿದ್ದೇವೆಂದರೆ ಅದು ಹಲವು ಮಹನೀಯರ ದಿಟ್ಟ ಹೋರಾಟ ಹಾಗೂ ಅವರ ತ್ಯಾಗದ ಬದುಕಿನಿಂದ. ಹಾಗೆ ನಾಡಿಗಾಗಿ ಹುತಾತ್ಮರಾಗಿ ಮಹಾತ್ಮರೆನಿಸಿಕೊಂಡ ಧೀಮಂತ ಹುಟ್ಟು ಹೋರಾಟಗಾರ, ಕನ್ನಡ ನೆಲದ ಕೆಚ್ಚೆದೆಯ ವೀರ, ನಮ್ಮೆಲ್ಲರ ನೆಚ್ಚಿನ ನಾಯಕ ಸಂಗೊಳ್ಳಿ ರಾಯಣ್ಣ. ಇಂತಹ ಮಹಾವೀರನನ್ನು ನೆನೆದು ಗೌರವ ಸಲ್ಲಿಸುವ ಕರ್ತವ್ಯ ನಮ್ಮೆಲ್ಲರದು. ಆದ ಕಾರಣ ಗೋವಿಂದರಾಜನಗರ ಕ್ಷೇತ್ರದ ಜನಮೆಚ್ಚಿದ ಮಗನೆನಿಸಿರುವ ವಿ ಸೋಮಣ್ಣನವರು ಇತಿಹಾಸದ ಧೀರನಿಗೆ ವಿಶೇಷ ಗೌರವ ತೋರಲು ಮುಂದಾಗಿದ್ದಾರೆ. ಈ ವಿಶೇಷ ಗೌರವವೇ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ. ಸರಿಸುಮಾರು 14 feet ಎತ್ತರವಿರುವ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಬೆಂಗಳೂರು ನಗರದಲ್ಲೇ ಅತಿ ಎತ್ತರದ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಎನಿಸಿಕೊಂಡಿದೆ. ಇನ್ನು ಈ ಪ್ರತಿಮೆಯ ಆವರಣವು 15 meters ಉದ್ದ, 15 meters ಅಗಲವಿದ್ದು ಸಂಗೊಳ್ಳಿ ರಾಯಣ್ಣ ಆಟದ ಮೈದಾನದ ಪ್ರಮುಖ ಆಕರ್ಷಣೆಯಾಗಿದೆ. ಇದರ ಸುತ್ತಲೂ ಗ್ರಾನೈಟ್ ವೇದಿಕೆ ಮಾಡಲಾಗಿದೆ ಹಾಗೂ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ಮಳೆ ಮತ್ತು ಬಿಸಿಲಿನಿಂದ ಸಂರಕ್ಷಿಸಲು ಟ್ರೆಸ್ ವರ್ಕ್ ಮಾಡಿ ಸುತ್ತಲೂ ಲೈಟಿಂಗ್ ಅಳವಡಿಸಲಾಗಿದೆ ಮತ್ತು ಇದರ ಸುತ್ತಲಿನ ಆವರಣಕ್ಕೆ ಹಸಿರು ಹಾಸಿನ ಹುಲ್ಲು ಹೊದಿಕೆ ಇರುತ್ತದೆ. ಸಂಗೊಳ್ಳಿ ರಾಯಣ್ಣ ಆಟದ ಮೈದಾನಕ್ಕೆ ವಿಹಾರಕ್ಕೆಂದು ಬರುವ ಸಾರ್ವಜನಿಕರಿಗಾಗಿ ಉತ್ತಮ ಪರಿಸರ ಸೃಷ್ಟಿಸಲು ಮೈದಾನದ ಅಲ್ಲಲ್ಲಿ ವಿಧ ವಿಧವಾದ ಗಿಡಮರಗಳನ್ನು ಬೆಳೆಸಲಾಗುತ್ತಿದ್ದು ಹುಲ್ಲುಹಾಸು ಹಾಗೂ ಗಿಡಮರಗಳ ದೈನಂದಿನ ನೀರಿನ ಅವಶ್ಯಕತೆಗಾಗಿ 4 ಕೊಳವೆಬಾವಿಗಳನ್ನು ಅಳವಡಿಸಿ ಪೈಪ್ಲೈನ್ ಸಹಾಯದಿಂದ ತುಂತುರು ನೀರಾವರಿಯ ವ್ಯವಸ್ಥೆ ಮಾಡಲಾಗಿದೆ.